Hi friends, welcome to my channel. Ivat nanu baale hanninda on sweet recipe na ready maadta idini. Bani nodana adakku munche nan channel nimge ishtavagidre subscribe maadi ade reethi pakkadalliruva bell icon kuda press maadi. Nendra baale ninda madakaguva ond recipe idu. Tumbane healthy agiruva recipe idu. Breakfast aginu tinnakanta tumbane chenagirutte. Bani nodana ivaga idana heg maadodu anta. ಇವಾಗ ನಾನು ಕಡಾಯಿ ಇಟ್ಟು ಬಿಸಿ ಆಗುವಾಗ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದೀನಿ ನಾವು ಇದನ್ನ ತುಪ್ಪದಲ್ಲೇ ಮಾಡೋದು ತುಪ್ಪದಲ್ಲಿ ಮಾಡಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾವು ಇದಕ್ಕೆ ದ್ರಾಕ್ಷಿ ಹಾಕೊಳ್ಳೋಣ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಈ ಗೋಡಂಬಿನ ಈ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಇದಕ್ಕೆ ನಾವು ಸ್ವಲ್ಪ ದ್ರಾಕ್ಷಿನ ಹಾಕೊಂಡು ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು 2 ಸೆಕೆಂಡ್ಗಳ ಕಾಲ ಹುರ್ಕೊಂಡ್ರೆ ಸಾಕು ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ಇವಾಗ ಇದಾಗಿದೆ ಇಷ್ಟೇ ಸಾಕಾಗುತ್ತೆ ಇವಾಗ ಇದನ್ನು ನಾವು ಈ ತುಪ್ಪದಿಂದ ತಗೋಬಿಡೋಣ ಇವಾಗ ನಾವು ಅದೇ ತುಪ್ಪದಲ್ಲಿ ಸ್ವಲ್ಪ ಸೇಮಿಯನ್ನು ಕೂಡ ಹುರ್ಕೋಬೇಕು ನಾನೊಂದು 1/2 ಕಪ್ ಅಷ್ಟು ಸೇಮಿಯ ತಗೊಂಡಿದ್ದೀನಿ ಇವಾಗ ಈ ಸೇಮಿಯನ್ನ ಈ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಹುರ್ಕೋಬಿಡಿ ಅಷ್ಟರಲ್ಲಿ ಸೇಮಿಯ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ ನೋಡಿ ಇವಾಗ ಸೇಮಿಯ ಎಲ್ಲ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾವು ಒಂದು 1/2 ಕಪ್ ಅಷ್ಟು ತೆಂಗಿನಕಾಯಿ ತುರಿನ ಕೂಡ ಹಾಕೋಣ ಇವಾಗ ಈ ತೆಂಗಿನಕಾಯಿ ತುರಿನ ಕೂಡ ಈ ಸೇಮಿಯ ಜೊತೆಯಲ್ಲಿ ಹುರ್ಕೋಬೇಕು 2 ರಿಂದ 3 ನಿಮಿಷ ಈ ತೆಂಗಿನಕಾಯಿನ ಕೂಡ ಈ ತುಪ್ಪದಲ್ಲಿ ಈ ಸೇಮಿಯ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು 2 ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಬಾಳೆಹಣ್ಣನ ಹಾಕೋಣ ನಾನು ಇವಾಗ 3 ಬಾಳೆಹಣ್ಣನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಬಾಳೆಹಣ್ಣನ ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೇಂದ್ರ ಬಾಳೆಹಣ್ಣಲ್ಲಿ ಮಾಡಿದ್ರೇ ಈ ರೆಸಿಪಿ ಚೆನ್ನಾಗಿ ಬರೋದು ಇವಾಗ ಈ ಬಾಳೆಹಣ್ಣನ ಇದರ ಜೊತೆಯಲ್ಲಿ ಹಾಕೊಳ್ಳೋಣ ಹಾಕಿ ಒಂದು 2 ಸೆಕೆಂಡ್ಗಳ ಕಾಲ ಈ ಬಾಳೆಹಣ್ಣನ ಕೂಡ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬಾಳೆಹಣ್ಣನ ಜಾಸ್ತಿ ಮಿಕ್ಸ್ ಮಾಡೋದು ಬೇಕಾಗಿಲ್ಲ ಲೈಟಾಗಿ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಬೇಗನೆ ಒಂದು ಸ್ವೀಟ್ ರೆಸಿಪಿನ ರೆಡಿ ಮಾಡಬೇಕು ಅನ್ನೋಷ್ಟರಲ್ಲಿ ಇದೇ ರೀತಿ ಮನೆಯಲ್ಲಿ ಬಾಳೆಹಣ್ಣ ಇದ್ದರೆ ಬೇಗನೆ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ ಆಗಿನೂ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಇವಾಗ ನಾವು ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ಇದು ತಣ್ಣಗಾಗಲಿ ಇವಾಗ ನಾನೊಂದು ಮಿಕ್ಸಿ ಜಾರ್ ತಗೊಂಡು 4 ಮೊಟ್ಟೆನ ಹಾಕಿದ್ದೀನಿ ನಾನು 3 ಬಾಳೆಹಣ್ಣು ತೊಗೊಂಡಿದ್ದಕ್ಕೆ 4 ಮೊಟ್ಟೆ ತೊಗೊಂಡಿದ್ದೀನಿ ಇನ್ನು ಇದಕ್ಕೆ ನಾನು 1/2 ಟೀಸ್ಪೂನ್ ಅಷ್ಟು ವ್ಯಾನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದರೆ ಏಲಕ್ಕಿ ಪೌಡ್ರ್ ಕೂಡ ಹಾಕೋಬೋದು ಯಾವುದಾದ್ರೂ ಒಂದನ್ನು ಹಾಕಿ ಇನ್ನು ಇದಕ್ಕೆ ಬೇಕಾಗೋಷ್ಟು ಸಕ್ಕರೆ ಹಾಕೋಣ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅದೇ ರೀತಿ ಸಕ್ಕರೆ ಹಾಕ್ಕೊಳ್ಳಿ ನಾನು ಇವಾಗ 1/2 ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಇನ್ನು ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ ಸ್ವೀಟ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿ ಇವಾಗ ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ನಾನು ಇವಾಗ ಚೆನ್ನಾಗಿ ಬ್ಲೆಂಡ್ ಮಾಡಿ ತೊಗೊಬಂದಿದ್ದೀನಿ ಇವಾಗ ನಾವು ಈ ಮೊಟ್ಟೆ ಮಿಕ್ಸ್ನ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರುವ ಈ ಬಾಳೆಹಣ್ಣು ಮಿಕ್ಸಿಗೆ ಹಾಕೋಣ ಮೊಟ್ಟೆ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬಾಳೆಹಣ್ಣದು ಎಲ್ಲ ಕಡೆಯೂ ಮೊಟ್ಟೆ ಮಿಕ್ಸ್ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆ ಜಾಸ್ತಿ ಆದರೆ ಬರೀ ಮೊಟ್ಟೆದೇ ಟೇಸ್ಟ್ ಇರುತ್ತೆ ಅದಕ್ಕೆ ಜಾಸ್ತಿ ಮೊಟ್ಟೆನ ಹಾಕಬೇಡಿ ಬಾಳೆಹಣ್ಣು ಎಷ್ಟು ತೊಗೊಳ್ತೀರೋ ಅದಕ್ಕೆ ತಕ್ಕಂಗೆ ಮೊಟ್ಟೆನ ತೊಗೊಳ್ಳಿ ಇವಾಗ ನೋಡಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೋಣ ಇವಾಗ ಅರ್ಧ ಹಾಕ್ತಾ ಇದ್ದೀನಿ ಇನ್ನು ಅರ್ಧ ಗಾರ್ನಿಷ್ ಮಾಡೋಕ್ಕೆ ಇಡ್ತಾ ಇದ್ದೀನಿ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆ ಮತ್ತು ಬಾಳೆಹಣ್ಣು ಆಗಿರೋದಕ್ಕೆ ಇದು ತುಂಬಾ ಹೆಲ್ದಿಯಾಗಿರುತ್ತೆ ನಾನು ಇವಾಗ ಇದೇ ಥರ ಒಂದು ತವಾದಲ್ಲಿ ಬೇಯಿಸ್ತಾ ಇದ್ದೀನಿ ಅದಕ್ಕೆ ತವಾಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಫ್ಲ್ಯಾಟ್ ಆಗಿರೋ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ ನಾವಿವಾಗ ಈ ತವಾದೊಳಗಡೆ ಇದನ್ನು ಹಾಕ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಬಾಳೆಹಣ್ಣು ಬರೋ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದೇ ರೀತಿ ಒಂದು ಸ್ಪ್ಯಾಚುಲ ಇಟ್ಕೊಂಡು ಚೆನ್ನಾಗಿ ಇದೇ ರೀತಿ ಲೆವೆಲ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಗಾರ್ನಿಷ್ ಮಾಡೋಕ್ಕೆ ಇಟ್ಕೊಂಡಿರುವ ಕ್ಯಾಶ್ನಟ್ ಗೋಡಂಬಿನ ಇವಾಗ ಇದ್ರ ಮೇಲೆ ನಾವು ಹಾಕೋಣ ನಿಮಗೆ ಯಾವ ನಟ್ಸ್ ಬೇಕಾದ್ರೂ ಹಾಕೋಬೋದು
ಇವಾಗ ನಾನೊಂದು ತವ ಇಟ್ಟಿದ್ದೀನಿ. ಆ ತವದ ಮೇಲೆ ನಾವಿವಾಗ ಈ ಪ್ಯಾನ್ನ ಇಡಬೇಕು. ಡೈರೆಕ್ಟಾಗಿ ಪ್ಯಾನ್ನ ಒಲೆ ಮೇಲೆ ಇಟ್ಟರೆ ಕೆಳಗಡೆ ಬೇಗನೆ ಸೀದೋಗ್ಬಿಡುತ್ತೆ. ಇವಾಗ ನಾವು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ತವ ಸ್ವಲ್ಪ ಬಿಸಿಯಾದ ಮೇಲೆ ಇದರ ಮುಚ್ಚಲ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಬೇಯಿಸಬೇಕು. 10-20 ನಿಮಿಷ ಬೇಯಿಸ್ಕೊಳ್ಳಿ, ಅಷ್ಟರಲ್ಲಿ ಬೇಯುತ್ತೆ. ಲೋ ಫ್ಲೇಮಲ್ಲಿ ಇಡೋಕ್ಕಂತೂ ಮರಿಬೇಡಿ, ಇಲ್ಲಾಂದರೆ ಹೈ ಫ್ಲೇಮ್ ಇಟ್ಟರೆ ಬೇಗನೆ ಸೀದೋಗ್ಬಿಡುತ್ತೆ. ಮೇಲುಗಡೆ ಡ್ರೈ ಆಗುವಾಗ ಇದನ್ನು ನಾವು ತಿರುಗಿಸಿ ಹಾಕೋಬೇಕು. ಇವಾಗ 20 ನಿಮಿಷ ಆಗಿದೆ. ನಾವಿವಾಗ ಇದರದ್ದು ಮುಚ್ಚಲ ಓಪನ್ ಮಾಡಿ ನೋಡೋಣ. ನೋಡಿ, ಮೇಲುಗಡೆ ಎಲ್ಲ ಡ್ರೈ ಆಗಿ ಬಂದಿದೆ. ಇಷ್ಟು ಸಾಕಾಗತ್ತೆ. ಇವಾಗ ನಾವು ಇದರದ್ದು ಸೈಡೆಲ್ಲ ಬಿಡಿಸೋಣ. ನಾವು ತುಪ್ಪ ಸವರಿರೋದಕ್ಕೆ ಬೇಗನೆ ಬಿಟ್ಟು ಬರುತ್ತೆ. ಇವಾಗ ನಾವು ಇದನ್ನು ತಿರುಗಿಸಿ ಹಾಕೋಬೇಕು. ಇದೇ ರೀತಿ ಒಂದು ಪ್ಲೇಟ್ ಇಟ್ಕೊಂಡು ಆ ಪ್ಲೇಟ್ ಒಳಗಡೆ ಇದೇ ರೀತಿ ತಿರುಗಿಸಿ ಹಾಕ್ಕೊಳ್ಳಿ. ತಿರುಗಿಸಿ ಹಾಕಿದ ಮೇಲೆ ಇನ್ನು ಅದೇ ಪ್ಯಾನಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. ಜಾಸ್ತಿ ಟೈಮ್ ಬೇಯೋ ಅವಶ್ಯಕತೆ ಇಲ್ಲ, 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇನ್ನು ಇದಕ್ಕೆ ತವ ಇಡುವ ಅವಶ್ಯಕತೆ ಇಲ್ಲ, ಇದೇ ರೀತಿ ಡೈರೆಕ್ಟಾಗಿ ಬೇಯಿಸ್ಕೊಳ್ಳಿ. ನಾವು ಲೋ ಫ್ಲೇಮಲ್ಲೇ ಇಟ್ಟು ತವದ ಮೇಲೆ ಇಟ್ಟು ಬೇಯಿಸಿದ್ರೂ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅದಕ್ಕೆ ಡೈರೆಕ್ಟಾಗಿ ಇದನ್ನು ಒಲೆ ಮೇಲೆ ಇಟ್ಟು ಬೇಯಿಸಬಾರ್ದು. ಇವಾಗ ನೋಡಿ, ಎರಡು ಕಡೆಯೂ ಚೆನ್ನಾಗಿ ಬೆಂದಿದೆ. ಇಷ್ಟು ಸಾಕಾಗತ್ತೆ. ಬಾಳೆಹಣ್ಣಿನಿಂದ ಬೇಗನೆ ಮಾಡೋಕ್ಕಾಗುವ ಒಂದು ಕೇಕ್ ರೆಸಿಪಿ ಇವಾಗ ರೆಡಿಯಾಗಿದೆ. ಮಾಡೋಕ್ಕಂತೂ ಸ್ವಲ್ಪ ಟೈಮು ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಟ್ಟೆ ಮತ್ತು ಬಾಳೆಹಣ್ಣು ಸಿಗುವಾಗ ನೀವೆಲ್ಲರೂ ಇದೇ ರೀತಿ ಒಂದ್ಸಲ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೆಲ್ತಿಯಾಗಿರೋ ಒಂದು ಫುಡ್ ಇದು. ನಂದು ಈ ಬಾಳೆಹಣ್ಣು ಮೊಟ್ಟೆ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.